ನಾನು ಗೊತ್ತಿಲ್ಲ ಅವನೇ ಹಂಗೆ ಜೋರನ ವ್ಯಾಪಾರ ಅಂತ ಕೇಳ್ತಾರ ನಾರಾಯಣ ಸ್ವಾಮಿಗಳು. ಅಪ್ಪ ಹೇಳಿ ನಿಮ್ಮ ವ್ಯಾಪಾರ ಬಹಳ ಚಲೋ ಇದೆ ತಿಳ್ಕೊಂಡೆ. ಸವಣಪ್ಪ ಅಂತಾನೆ ಮೇಯಾಗಿನ ನಿಂತಳಿ ಅಂತಂದ್ರು ಗುರುಗಳು ಸವಣಪ್ಪ ಅಂಗಿ ಕಳೆದ ಆ ಅಂಗಿನೂ ಒಬ್ಬನ ತರ ಕೊಡ್ತಾರೆ ಕೊಡ್ತಾರೆ ಬರೇ ಬಟ್ಟಲೆ ಅಂಗಿಯಿಂದ ನಿಂತ ಬಾಯಿ ನನ್ನ ಸಂಕಟ ತಿಳ್ಕೊಂಡೆ. ನಾಗರಿಕ ಸ್ವಾಮಿಗಳು ಸವಣಪ್ಪನನ್ನ ಆ ಮನುಷ್ಯರಲ್ಲಿ ಗುಡಿ ಪಕ್ಕದಾಗ ಒಂದು ದೊಡ್ಡ ಕೆರೆ ಆ ಕೆರೆ ಸರಿ ಹತ್ತ ಕರ್ಕೊಂಡು ಹೋಗ್ತಾರೆ. ಅವನೇ ನಾ ಇದು ಜಳಕ ಮಾಡಿ ಪೂಜೆ ಮಾಡ್ತೀನಿ, ನೀ ಜಾತ್ರೆ ಹೋಗಿ ನಾನು ಸ್ವಲ್ಪ ಪ್ರಸಾದ ತಗೊಂಡು ಬಾ, ಅಲ್ಲಿ ತನಕ ನಾ ಜಳಕ ಮಾಡಿ ನಾ ಪ್ರಸಾದ ಮಾಡೋ ನಿಮ್ಗೆ ಕೂಡ ತಂದಾಗ ಆಯ್ತಪ್ಪ ಅಂತ ತಿಳ್ಕೊಂಡೆ ಒಂದು ಜೋಳಿಗೆ ಕೊಟ್ಟರು. ತವನಪ್ಪ ಆ ಜಾತ್ರೆ ಒಳಗೆ ಪ್ರಸಾದ ತಗೊಂಡು ಬರ ಕೊಡ್ತಾನೆ. ನಾಗರ ಸ್ವಾಮಿಗಳು ಸ್ನಾನ ಮಾಡಿ ಅವರು ಮುಂದಿರಬೇಕು ಧ್ಯಾನಾಸಕ್ತರ ಕುತ್ಕೊಂಡು ತವನಪ್ಪ ಆ ಎಲ್ಲ ತಿರುಗಾಡಿ ಒಂದು ಪರಿಶಕ್ತಿ ಜಾತ್ರೆ ಒಬ್ಬರೇ ಹುಡುಗಿರದು ಆ ಜೋಳಿಗೆ ತುಂಬ ಎಲ್ಲ ಹೋಳಿಗೆ ಪ್ರಸಾದವನ್ನು ನೀಡ್ತಾರೆ. ತವನಪ್ಪ ಪ್ರಸಾದ ನಡೆಸ್ಕೊಂಡು ಬಂದ ಆ ಪುಗಳು ಹಂಗೆ ಧ್ಯಾನಾಸಕ್ತರಾಗಿ ಕುಂತಿದ್ರು. ಅವ್ರ ಎತ್ತರ ತಕ್ಕ ಕುಂಡು ತವನಪ್ಪ ಕುಂತ ಅವರು ಧ್ಯಾನದಿಂದ ಎದ್ದರು. ತವನೆಯ ಪ್ರಸಾದ ತಗೊಂಡು ಬಂದೇನು ಅಂತ ಕೇಳ್ತಾರೆ. ತಂದಣ್ಣಪ್ಪ ತಂದಣ್ಣಪ್ಪ ಅಂತ ತಿಳ್ಕೊಂಡ್ರೆ ಆ ಪ್ರಸಾದದ ಜೋಳಿಗೆ ಹಿಂಗೆ ಕೈಯಾಗ ತಗೋತಾನೆ. ಆ ಜೋಳಿಗೆ ಒಳಗೆ ಹುಳಿಗಿನಲ್ಲಿ ಹೋಳಿಗೆಲ್ಲ ಮಾಯಾಗಿ ಆ ಜೋಳಿಗೆ ತುಂಬ ಬಂಗಾರದ ಗಟ್ಟಿಯಾಗಿರ್ತಿತ್ತು. ಬಂಗಾರದ ಗಟ್ಟಿಯಾಗಿ ತವನಪ್ಪ ಅಂತಾನೆ ಯಪ್ಪ ಜೋಳಿಗೆ ತುಂಬ ಹುಳಿಗೆ ತಂದಿರ್ತಿ ಇದ್ರ ಹುಳಿಗಿನ ಎಲ್ಲ ಬಂಗಾರ ಆಗಿತ್ತು ನೋಡಿ ಅಂತ ತಿಳ್ಕೊಂಡ ಆ ಜೋಳಿಗೆಯನ್ನು ಗುರುಗಳು ಅಂತ ಅಂದಿರ್ತಾನೆ. ನಾಗರಿಕ ಸ್ವಾಮಿಗಳು ಅಂತಾರೆ ಅವನೇ ಹೋಳಿಗೆ ಬಂಗಾರ ಆಗಿರೋ ನಿನ್ನ ಭಾವ ಬಂಗಾರ ಆಗೈತಿ ನಿನ್ನ ಭಾವ ಬಂಗಾರ ಆಗೈತಿ ಅಂತ ತಿಳ್ಕೊಂಡ ಹೇಳ್ತಾರೆ. ಆ ಎಲ್ಲ ಬಂಗಾರವನ್ನ ತವನಪ್ಪನಿಗೆ ಕೊಟ್ಟು ತಮ್ಮ ಅವಯವಸ್ತವನ್ನು ಗುರುಗಳು ಅವನಿಗೆ ಆಗಿದ್ದ ಅವನ ನೋಡ್ರಿ ಎಂತ ಶಿಷ್ಯ ಅಂಗಡಿಯಾಗಿ ಎಲ್ಲ ಸ್ವಾಮಾನ ಕಾಲೇ ಆದರೂ ಕೂಡ ಅವನ ಭಾವದೊಳಗೆ ಬದಲಾವಣೆ ಆಗಿರಲಾಗಿತ್ತು. ನಾವ್ರಿ ಗುರುಗಳೇನಾದ್ರು ಕೇಳಿದ್ರೆ ನಾವು ಬಾರೇ ಕಂಪನಿ ನಂಬುದು ಹಂಗ ಗುರುನಾಥನ ಸೇವಾ ನಾವು ಎಷ್ಟು ಮಾಡಿದ್ರು ಕಡಿಮೆ ಆ ಗುರು ಸೇವೆಯಿಂದ ನಮ್ಗೆ ಏನಾಗತ್ತೆ ಅಂತಂದ್ರೆ ಯುಗದಲ್ಲಿ ಸುಖ ಆಗತಿ ಪರದಲ್ಲಿ ಶ್ರೇಷ್ಠವಾದಂತಹ ಸದ್ಗತಿ ಆಗತಿ. ಪೂಜ್ಯ ಅಪ್ಪಾಜಿಯವರು ಪರಮಾನಂದಿ ಆಶ್ರಮ ಒಳಗೆ ಇದೆಲ್ಲ ಗುರುತೈತು ನೆನಪು ಮಾಡ್ತೀನಿ. ನಾವು 5 ದಿವಸದ ಕಾರ್ಯಕ್ರಮವನ್ನು ನನಗೆ ಹಿಡ್ಕೊಂಡ ಮೊದಲನೇ ದಿವಸ ಮಾತೃ ಸಂಸ್ಕೃತಿ ಅಂತಕ್ಕಂಥ ಕಾರ್ಯಕ್ರಮ ಅದು ಹೆಣ್ಣು ಮಕ್ಕಳಿಗಾಗಿ ಕಾರ್ಯಕ್ರಮ ಭಾಳ ಚೆನ್ನಾಗಿ ದೊಡ್ಡ ಕಾರ್ಯಕ್ರಮ ಅದು ತಾಯಂದ್ರೆ